ಬೆಂಗಳೂರಲ್ಲಿ ಹೋಟೆಲ್ ಹಾಗೆ ಫುಡ್ ಸ್ಟಾಲ್ಗಳಿಗೆ ಶಾಕ್ ಕೊಟ್ಟಿರೋದು. ಬಸ್ ನಿಲ್ದಾಣ ಬಳಿ ಇರುವಂತಹ ಹೋಟೆಲ್ಗಳ ಮೇಲೆ ರೇಡ್ ಆಗಿದೆ. ನೋಡಿ, ಬೆಂಗಳೂರಲ್ಲಿ ಇರುವಂತಹ ಕೆಲವೊಂದಿಷ್ಟು ಹೋಟೆಲ್ಲು ಹಾಗೆ ಫುಡ್ ಸ್ಟಾಲ್ಗಳಿಗೆ ಬೆಳ್ಳಂಬೆಳಗ್ಗೆ ಶಾಕು. ಬಸ್ ನಿಲ್ದಾಣ ಬಳಿ ಇದ್ದಂತಹ ಹೋಟೆಲ್ಗಳ ಮೇಲೆ ರೇಡ್ ಆಗಿದೆ. ಲೈಸೆನ್ಸು, ಶುಚಿತ್ವ ಸಂಬಂಧ FSSAI ಸ್ಪೆಷಲ್ ಡ್ರೈವ್. FSSAI ಆಹಾರ ಸುರಕ್ಷತೆ ಹಾಗೆ ಗುಣಮಟ್ಟ ಇಲಾಖೆ, ಆಹಾರ ಪದಾರ್ಥಗಳ ಗುಣಮಟ್ಟದ ಮೇಲೂ ಕೂಡ ಹೆಚ್ಚಿನ ನಿಗಾ ಇಡಲಾಗಿದೆ. 748 ಮಳಿಗೆಗಳಲ್ಲಿ ಪರಿಶೀಲನೆ ಮಾಡಿರೋದು ಅಧಿಕಾರಿಗಳು. ಪರಿಶೀಲನೆಯ ವೇಳೆ 179 ಮಳಿಗೆಗಳಿಗೆ ಲೈಸೆನ್ಸ್ ಇಲ್ಲದಿರೋದು ಪತ್ತೆಯಾಗಿದೆ. ಸ್ವಚ್ಛತೆ ಕಾಪಾಡದ ಹೋಟೆಲ್ಗಳಿಗೆ FSSAI ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ನೋಡಿ, ಒಂದಷ್ಟು ಹೋಟೆಲ್ಗಳು ಈ ಮೆಜೆಸ್ಟಿಕ್, ಈ ಬಸ್ ನಿಲ್ದಾಣದ ಸುತ್ತಮುತ್ತ ಇದ್ದಂಥ ಹೋಟೆಲ್ಗಳಲ್ಲಿ ಯಾವುದೇ ರೀತಿಯ ಶುಚಿತ್ವ ಇರಲಿಲ್ಲ. ಅಂದರೆ ಬೇಕಾಬಿಟ್ಟಿಯಾಗಿ ಹೋಟೆಲನ್ನು ನಡೆಸ್ತಾ ಇದ್ರು, ಅಲ್ಲಿ ಕ್ಲೀನ್ನ ಮೇಂಟೈನ್ ಮಾಡಿರ್ತಾ ಇರಲಿಲ್ಲ. ಇದೆಲ್ಲದರ ಬಗ್ಗೆ ಆಹಾರ ಸುರಕ್ಷತಾ ಇಲಾಖೆ ಕ್ರಮವನ್ನು ತೆಗೆದುಕೊಂಡಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೃತಕ ಬಣ್ಣಗಳಿಗೆ ಬ್ರೇಕ್ ಹಾಕಿದ್ದಂತಹ ಆಹಾರ ಇಲಾಖೆ, ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಇದೀಗ ಬಸ್ ನಿಲ್ದಾಣಗಳಲ್ಲಿ ಆಹಾರದ ಮಳಿಗೆಗಳೇನಿದಾವೆ ಅಲ್ಲಿಗೂ ಕೂಡ ನೋಟಿಸ್ ನೀಡಿರುವಂತದ್ದು. ಸದ್ಯ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಏನು ಈ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿರುವಂತಹ ಆಹಾರ ಮಳಿಗೆಗೂ ಕೂಡ ಈಗ ಆಹಾರ ಇಲಾಖೆ, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಏನಿದೆ ಈಗ ನೋಟಿಸ್ ನೀಡುವಂತದ್ದು. ಅಂದ್ರೆ ಯಾರು ಇಲ್ಲಿ ಒಂದಿಷ್ಟು ಶುಚಿತ್ವ ಕಾಪಾಡಿಕೊಂಡಿಲ್ಲ, ಜೊತೆಗೆ ಯಾರು ಗುಣಮಟ್ಟದ ಆಹಾರವನ್ನ ನೀಡ್ತಾ ಇಲ್ಲ, ಜೊತೆಗೆ ಯಾರು ಲೈಸೆನ್ಸ್ ಅನ್ನ ಪಡೆದುಕೊಂಡಿಲ್ಲ, ಜೊತೆಗೆ ನೀವು ನೋಡ್ತಾ ಇರ್ಬೋದು ಯಾರು ತೆರೆದಿಟ್ಟು ಆಹಾರವನ್ನು ಮಾತಾಡ್ತಾರೆ ಅಂತಹ ಮಳಿಗೆಗಳಿಗೆ ನೋಟಿಸ್ ಅನ್ನ ನೀಡಿರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದಿಷ್ಟು ದೂರುಗಳು ಬಂದಿದ್ವು. ಅಂದ್ರೆ ಜನರಿಗೆ ಕೊಡುವಂತಹ ಆಹಾರ ಪದಾರ್ಥಗಳಲ್ಲಿ ಸರಿಯಾಗಿ ಒಂದು ಮೇಲ್ಗಡೆ ಒದ್ದಿಸುವಂತಹ ಕವರ್ ಒದ್ದಿಸುವುದಾಗಿರ್ಲಿ, ಜೊತೆಗೆ ಒಂದಿಷ್ಟು ಅವಧಿ ಮೀರಿದಂತಹ ಪದಾರ್ಥಗಳನ್ನ ಮಾಡ್ತಾರಿಂದ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ದೂರೋಗಿತ್ತು. ಅದರ ಬೆನ್ನಲ್ಲೇ ಸುಮಾರು 774 ಅಂಗಡಿಗಳಿಗೆ ನಿನ್ನೆ ಒಂದಿಷ್ಟು ದಾಳಿ ಮಾಡಿತ್ತು. ಅದರಲ್ಲಿ 179 ವ್ಯಾಪಾರ ಮಳಿಗೆಗಳಲ್ಲಿ ಲೈಸೆನ್ಸ್ ಇಲ್ಲ ಅನ್ನೋದು ಕೂಡ ಗೊತ್ತಾಗಿತ್ತು. ಅದರಲ್ಲಿ 120 ಮಳಿಗೆಗಳಿಗೆ ನೈರ್ಮಲ್ಯದ ಕೊರತೆ ಇತ್ತು ಅಂತಲೂ ಗೊತ್ತಾಗಿತ್ತು. ಅದರಲ್ಲಿ 19 ಮಳಿಗೆಗಳಿಗೆ ದಂಡವನ್ನು ಕೂಡ ನಿನ್ನೆ ಮುಟ್ಟಿಸಲಾಗಿದೆ. ಜೊತೆಗೆ ಯಾರ್ಯಾರು ಲೈಸೆನ್ಸ್ ಇದ್ರು ಕೂಡ ಒಂದಿಷ್ಟು ತೆರೆದ ಆಹಾರಗಳನ್ನ ಮಾರ್ತಿರುವಂತಹ ಅಂಗಡಿಗಳು ಕೂಡ ನೋಟಿಸ್ ನೀಡಿದೆ. ಜೊತೆಗೆ ಒಂದು ವಾರದೊಳಗೆ ಎಲ್ಲದಕ್ಕೂ ಉತ್ತರಿಸುವಂತೆ ಕೂಡ ಈಗಾಗಲೇ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಇವರಿಗೆ ನೋಟಿಸ್ ಕೊಟ್ಟಿರುವಂತದ್ದು. ಜೊತೆಗೆ ಒಂದು ವಾರದಕ್ಕಿಂತ ಏನಾದರೂ ಯಾವುದು ಮಾಹಿತಿ ಕೊಡಲಿಲ್ಲ ಅಂದ್ರೆ ಇವರನ್ನ ಲೈಸೆನ್ಸ್ ಅನ್ನ ರದ್ದುಗೊಳಿಸುವುದಾಗಿ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ನವಾಜ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.